ಭಾರತ ಕಮ್ಯುನಿಸ್ಟ್ ಪಕ್ಷದಿಂದ ರಾಜ್ಯಾದ್ಯಂತ ಜನಜಾಗೃತಿ ಚಳುವಳಿ ಗಮನ ಹರಿಸುವುದೇ ಸರ್ಕಾರ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿ ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ಕೊಟ್ಟಂತಹ ಭರವಸೆಯನ್ನು ಈಡೇರಿಸಿ ಜನರ ನೈಜ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ರಾಜ್ಯಾದ್ಯಂತ ಜನಜಾಗೃತಿ ಚಳುವಳಿಯನ್ನು ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲೂ ಸಹ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ದುರಾಳಿತದಿಂದ ಬೇಸತ್ತ ರಾಜ್ಯದ ಜನರು ಕೋಮುವಾದಿ ಬಿಜೆಪಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ನೀಡುವ ಮೂಲಕ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ ಜನತೆಗೆ 6 ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅವುಗಳಲ್ಲಿ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಿ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಜನತೆಗೆ ತಾತ್ಕಾಲಿಕವಾದ ನೆರವು ನೀಡಿದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಮಹೇಶ್ ಅಸಂಘಟಿತ ಕಾರ್ಮಿಕರಿಗಾಗಿ ಘೋಷಿಸಿದ 6ನೇ ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕೆಂದು ಆಗ್ರಹಿಸುತ್ತಾ ನಾವು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಚಳುವಳಿಯನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಇದು ಟಾರ್ಗೆಟ್ ಟ್ರೂತ್ ಅಸಂಘಟಿತ ಕಾರ್ಮಿಕರೊಂದಿಗೆ ನಮಸ್ಕಾರ ಇವತ್ತು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಜನಾಗ್ರಹ ಚಳುವಳಿಯನ್ನು ಮಾಡುತ್ತೇವೆ ಪ್ರಮುಖವಾದಂತ एरडुमूरु उद्देशगळन्नु नावु जनाग्रह चळुवळि माड्तीवि मोदलनेयदु ई सरकार बरोकिंत मुंचे एनु नीवु ग्यारंटिगळन्नु घोषणे माडिद्रि 6 ग्यारंटिगळन्नु अदरोळगे 5 ग्यारंटिगळ बग्गे नीवु माताडिद्रि 6ने ग्यारंटि बग्गे माताडिल्ल 6ने ग्यारंटिन जारिगे तरबेकु अंतकंत आग्रहवन्नु माड्लिक्के इवत्तु चळुवळि माड्तिद्रु एनु 6ने ग्यारंटि 6ने ग्यारंटि अंद्रे ई राज्यदल्लि इरतक्कंत असंघटित कार्मिकरिगे नीवु संबळवन्नु हेच्चिगे माड्तीवि अंतकंत ग्यारंटिन कोट्टिद्रि अदन्नु ईडेरिसिल्ल अदन्नु ई कूडले माडबेकु अंतकंत ಎರಡನೇದು ಈ ರಾಜ್ಯ ಇವತ್ತು ಬರಗಾಲದ ಸಂದರ್ಭದೊಳಗೆ ಕತ್ತರಿಸಿ ಹೋಗ್ತಾ ಇದೆ ಜನರಿಗೆ ಸರಿಯಾದಂತ ಕುಡಿಯೋ ನೀರು ಸಿಗ್ತಾ ಇಲ್ಲ ಉದ್ಯೋಗ ಖಾತ್ರಿದೊಳಗೆ ಉದ್ಯೋಗದ ಖಾತ್ರಿ ಮೂಲಕ ಕೂಲಿ ಸಿಗ್ತಾ ಇಲ್ಲ ಬಡವರಿಗೆ ಕಳೆದ 200 ವರ್ಷದಿಂದ ಮನೆಗಳನ್ನು ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಇಟ್ಕೊಂಡು ಇವತ್ತು ನಾವು ಜಿಲ್ಲಾ ಪಂಚಾಯತಿಗೆ ಕಚೇರಿಗೆ ಬಂದಿದ್ದೇವೆ ನೀವು ಈ ಕೂಡಲೇ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳ್ತೀವಿ ಈ ಒಂದು ಉದಾಹರಣೆ ಅಂತ ಹೇಳಿದ್ರೆ ಯಾಳ್ವಾರ್ ಪಂಚಾಯತಿ ನಾವು ತಗೊಂಡ್ರೆ ಕಳೆದ 1 ವರ್ಷದೊಳಗೆ ಯಾಳ್ವಾರ್ ಪಂಚಾಯತಿ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ ಅಧಿಕಾರಿಗಳು ಕನಿಷ್ಠ ಒಂದು ಪಿಡಿಯನ್ನು ಕೂಡ ಒದಗಿಸದೇ ಇರತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕುಡಿಯೋ ನೀರಿಲ್ಲದೆ ಜನ ಸಾಯಿಸತಕ್ಕಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಈ ಕೂಡಲೇ ನೀವು ಬರಕಾಲ ಕಾಮಗಾರಿಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮೂಲಕ ಒತ್ತಾಯವನ್ನ ಮಾಡುತ್ತೆ ನಾನು ಡಾಕ್ಟರ್ ಮಹೇಶ್ ಕುಮಾರ್ ಅಟ್ಟೋ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ